ಬರೀ ನ್ಯಾರ ಇನ್ವಾಲ್ವ್ಮೆಂಟ್ ಇದ್ದಂಗಿಲ್ಲ ಸಂಘಟನೆಯ ಇನ್ವಾಲ್ವ್ಮೆಂಟ್ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸೋ ರಾಜ್ಯದಲ್ಲಿಈಗ ಉಡುಪಿ ಆಗಿದೆ ಮಂಗಳೂರು ಕಾಲೇಜಿನಲ್ಲಿ ಹಿಜಾಬ್ ಕಿಚ್ಚು ಈಗ ಎದ್ದಿದೆ ಹೈಕೋರ್ಟ್ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೂಡ ಕೊಡೋದಿಲ್ವಾ ಮಾತೆತ್ತಿದ್ರೆ ಸಂವಿಧಾನ ಕೋರ್ಟ್ ಆದೇಶ ಪಾಲಿಸ್ತೀವಿ ಅಂತ ಹೇಳ್ತಾ ಇದ್ದಂಥವರು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಸೊ ಹಿಜಾಬ್ ಫೈಟ್ ಚಾಪ್ಟರ್ ಟೂ ಈಗ ದೊಡ್ಡ ಮಟ್ಟದಲ್ಲಿ ಎದ್ದಿದೆ ಉಡುಪಿ ಆದ ನಂತರ ಈಗ ಮಂಗಳೂರು ಕಾಲೇಜಿನಲ್ಲಿ ಹಿಜಾಬ್ ಕಿಚ್ಚು ಎದ್ದಿದೆ ಹೈಕೋರ್ಟ್ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡೋಕೆ ಕೆಲ ಸಂಘಟನೆಗಳು ಬಿಡ್ತಾ ಇದ್ದಂಗಿಲ್ಲ ಕೆಲವರನ್ನ ಮುಂದಿಟ್ಕೊಂಡು ಉಡುಪಿಯಲ್ಲೂ ಕೂಡ ಹೀಗೆ ಮಾಡಿದ್ರು ಈಗ ಇಲ್ಲೂ ಕೂಡ ಕೆಲವು ವಿದ್ಯಾರ್ಥಿನಿಯರನ್ನ ಇಟ್ಕೊಂಡು ಇದೇ ರೀತಿಯಾಗಿ ಮಂಗಳೂರಿನಲ್ಲೂ ಕೂಡ ಮುಂದುವರಿಸ್ತಾ ಇದ್ದಾರೆ ಉದ್ದೇಶ ಇರುವಂಥದ್ದು ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡಿಬಾರದು ಅಂತ ಹೇಳಿ ಈ ರೀತಿಯಾಗಿ ಕಿರಿಕನ ಮಾಡೋದು ಇದರಲ್ಲಿ ಇನ್ನೊಂದು ಉದ್ದೇಶ ಇದೆ ರಾಜಕೀಯವಾಗಿ ಅದೇನು ಯು ಪಿಯಲ್ಲಿ ನಿಮಗೆ ಇತ್ತೀಚೆಗೆ ಗಮನಿಸಿರ್ಬೋದು ತ್ರಿವಳಿ ತಲಾಖ್ ಆದ ನಂತರ ಹೆಣ್ಣು ಮಕ್ಕಳು ಹೆಚ್ಚಾಗಿ ಬಿಜೆಪಿ ಕಡೆಗೆ ಓಟ್ ಹಾಕ್ತಾ ಇದ್ದಿದ್ದನ್ನ ಕೆಲ ಸಂಘಟನೆಗಳು ಆಗ್ತಾ ಇಲ್ಲ ಬಿಜೆಪಿ ಕಡೆಗೆ ವಾಲ್ ಬಿಟ್ರೆ ಏನು ಅಂತ ಹೇಳಿ ಈ ವಿಚಾರವನ್ನ ಎತ್ತಿಟ್ಟು ಬಿಜೆಪಿ ಇದರ ವಿರೋಧ ಇದೆ ಅಂತ ತೋರಿಸುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕುತಂತ್ರಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮಾಡ್ಕೊಳ್ಳಿ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಆದರೆ ಆಗುವಂಥದ್ದು ಡ್ಯಾಮೇಜ್ ಯಾರಿಗೆ ಹೆಣ್ಮಕ್ಕಳಿಗೇನೆ ಆಗುತ್ತೆ ಮಂಗಳೂರು ಯೂನಿವರ್ಸಿಟಿ ಕಾಲೇಜಿನಲ್ಲಿ ಹಿಜಾಬ್ ಸಂಘರ್ಷ ಈಗ ದೊಡ್ಡ ಮಟ್ಟದಲ್ಲಿ ಎದ್ದಿದೆ ಹೈಕೋರ್ಟ್ ಆದೇಶದ ಬಳಿಕವೂ ಕೂಡ ಹಿಜಾಬ್ ಧರಿಸಿ ವಿದ್ಯಾರ್ಥಿನಿಯರಲ್ಲಿಗೆ ಬರ್ತಾರೆ ಬಂದು ಕಿರಿಕನ ಮಾಡ್ತಾರೆ ಸಮವಸ್ತ್ರ ಧರಿಸದೇನೆ ಹಿಜಾಬ್ ನಮ್ಮ ಹಕ್ಕು ಅಂತ ಹಿಜಾಬ್ದಾರಿಗಳು ಉದ್ಧಟತನವನ್ನು ತೋರಿಸ್ತಾ ಇದ್ದಾರೆ ಏಪ್ರಿಲ್ ಮೇನಲ್ಲಿ ಕ್ಲಾಸ್ ಎಕ್ಸಾಮ್ಗೆ ಹಿಜಾಬ್ ಧರಿಸಿಯೇ ಬಂದಿದ್ವಿ ನಾವು ಆಗ ತಕರಾರು ಮಾಡಿಲ್ಲ ಈಗ ಯಾಕೆ ಕಿರಿಕ್ ಅನ್ನುವಂಥ ವಿಚಾರವನ್ನು ಎತ್ತಿದ್ದಾರೆ ಐನ್ಸ್ಟೈನ್ ರೀತಿ ಮನೆಯಲ್ಲೇ ಕೂತು ಓದ್ತೇವೆ ಓದ್ಕೊಳ್ಳಿ ಬೇಡ ಅಂದವರು ಯಾರು ಆಡಳಿತ ಮಂಡಳಿ ಮಲಗಿತ್ತ ಈಗ ಒತ್ತಡಕ್ಕೆ ಮಣಿತ ಅನ್ನುವಂಥ ವಿಚಾರಗಳನ್ನು ಎತ್ತಾ ಇದ್ದಾರೆ ಹೈಕೋರ್ಟ್ ಆದೇಶ ಪಾಲಿಸಬೇಕಾದಂಥವ್ರು ನಿಮಗೆ ಎಲ್ಲಿ ಜವಾಬ್ದಾರಿ ಇತ್ತು ನೀವು ಜವಾಬ್ದಾರಿಯನ್ನು ಪಾಲನೆ ಮಾಡಿದ್ರ ಸಂವಿಧಾನದ ಹಕ್ಕನ್ನು ನಾವು ಇರ್ತೀವಿ ನಮಗೆ ಹಕ್ಕಿದೆ ಅಂತ ಹೇಳ್ತಾ ಇದ್ರಲ್ಲ ಆ ಹಕ್ಕು ಸಂವಿಧಾನದಲ್ಲಿ ಇನ್ನೊಂದು ಹಕ್ಕಿದೆ ಕೋರ್ಟ್ ಆದೇಶವನ್ನು ಪಾಲಿಸಬೇಕು ಅಂತೇಳಿ ಅದನ್ನು ಧಿಕ್ಕರಿಸಿ ಹೋದಂಥವ್ರು ನಿಮಗೇನು ಹೇಳಬೇಕು ಇದು ಉದ್ಧಟತನ ಅಲ್ವಾ ಇದನ್ನೇನಾದರೂ ಮಾತಾಡಿದರೆ ಆ ವಿರೋಧಿ ಈ ವಿರೋಧಿ ಇವೆಲ್ಲ ಮಾತುಗಳು ಬರುತ್ತೆ ಮಾತೆತ್ತಿದ್ರೆ ಸಂವಿಧಾನವನ್ನು ಅಂತೀರಾ ಮಾತೆತ್ತಿದ್ರೆ ಹಕ್ಕಿನ ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಾ ಇಲ್ಲೇನಾಗಿತ್ತು ಹಕ್ಕಿನ ವಿಚಾರ ಹಕ್ಕಿನ ಜೊತೆಗೆ ಜವಾಬ್ದಾರಿಯ ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ ಬರೀ ಹಕ್ಕು ಕೇಳುವಂಥದ್ದಲ್ಲ ಹಕ್ಕು ಕೇಳುವಂಥ ವಿಚಾರದಲ್ಲಿ ತೆಗೆದುಕೊಳ್ಳಿ ಅನೇಕ ವಿಚಾರಗಳಲ್ಲಿ ನಿಮಗೆ ಹಕ್ಕೇ ಇಲ್ಲ ಅನೇಕ ವಿಚಾರಗಳಲ್ಲಿ ನಿಮ್ಮ ಸ್ವತಂತ್ರತೆಯೇ ಇಲ್ಲ ಆ ಸ್ವತಂತ್ರತೆಯನ್ನು ಪಡ್ಕೊಳ್ಳೋಕೆ ನೋಡ್ಕೊಳ್ಳಿ ಈ ರೀತಿಯಾಗಿ ಗಲಾಟೆ ಮಾಡ್ಕೊಳ್ಳಿ ಯಾಕ್ರಿ ವಿದ್ಯಾಭ್ಯಾಸವನ್ನು ಹಾಳು ಮಾಡ್ಕೊಳ್ತೀರಾ ಮಂಗಳೂರಿನ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಇವತ್ತು ವಿವಾದ ಆರಂಭ ಆಗಿರುವಂಥದ್ದು ಹಿಜಾಬ್ ಅನ್ನು ಧರಿಸಿ ಬಂದಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಬೇರೆ ವಿದ್ಯಾರ್ಥಿಗಳು ಇವತ್ತು ಶಾಲೆಯನ್ನು ಕಾಲೇಜನ್ನು ಬಹಿಷ್ಕರಿಸಿ ಹೊರಗೆ ಪ್ರತಿಭಟನೆಯನ್ನು ಮಾಡಿದ್ದಾರೆ ಈ ಆ ಬಳಿಕ ಕಾಲೇಜಿನ ಆಡಳಿತ ಮಂಡಳಿ ಸಾಕಷ್ಟು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಆ ಕಾಲೇಜಿನ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಬಂದಿರುವಂಥ ವಿದ್ಯಾರ್ಥಿನಿಯರು ನಮ್ಮ ಜೊತೆ ಇದ್ದಾರೆ ಗೌಸಿ ಅನ್ನುವಂಥ ವಿದ್ಯಾರ್ಥಿನಿ ಇದ್ದಾರೆ ಇವತ್ತು ನೀವು ಕಾಲೇಜಿಗೆ ಬಂದಂಥ ಸಂದರ್ಭದಲ್ಲಿ ಏನು ಘಟನೆ ನಡೆಯಿತು ಇವತ್ತು ನಾವು ಕಾಲೇಜಿಗೆ ಎಂಟ್ರಿ ಆಗಬೇಕಾದ್ರೆ ಗುಂಪು ಸೇರಿದ್ರು ಕೆಲ ಸ್ಟೂಡೆಂಟ್ಸ್ಗಳೆಲ್ಲ ಗುಂಪು ಸೇರಿ ಏನೇನೋ ಮಾತಾಡ್ತಿದ್ರು ನಾವು ಬರುವಾಗ ನಮ್ಮ ವಿಡಿಯೋ ತೆಗೆಯೋದಾಗಲಿ ನಾವು ಅಲ್ಲಿ ಬುರ್ಕ ತೆಗಿಲಿಕ್ಕೆ ಹೋಗಬೇಕಾದ್ರೆ ನಮ್ಮ ಫೋಟೋ ತೆಗೆಯೋದಾಗಲಿ ಹಾಗೆ ಮಾಡ್ತಿದ್ರು ಹಾಗೆ ಆದಮೇಲೆ ನಾವು ಬಂದ್ವಿ ನಾವು ಹೇಳಿದ್ವಿ ಕ್ಲಾಸಿಗಂತೂ ಪ್ರವೇಶ ಇಲ್ಲ ಅಂತ ಹೇಳಿದ್ದಾರೆ ಲೈಬ್ರರಿಯಲ್ಲಿ ಕುತ್ಕೊಂಡು ಅದ್ರ ನೋಟ್ಸ್ ಬರೆಯುವ ಕಲಿಯುವ ಅಂತ ಹೇಳಿ ಲೈಬ್ರರಿಗೆ ಹೋಗ್ತೇವೆ ಅಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡಿ ಬರುವಂಥದ್ದು ಮಾತಾಡುವಂಥದ್ದು ಪ್ರೊವೋಕ್ ಮಾಡುವಂಥದ್ದು ಆ ರೀತಿಯಲ್ಲೆಲ್ಲ ಮಾಡಿತ್ತು ಆದರೂ ನಾವು ಸಮಾಧಾನವಾಗಿ ಬಂದ್ವಿ ಡಿ ಸಿ ಹೇಳಿದ್ದಾರೆ ಏನಾದರೂ ಮಾಡ್ತಾರೆ ಅಂತ ಹೇಳಿ ಅವರ ಡಿಸಿಷನ್ಗೋಸ್ಕರ ಬಂದು ನೋಡ್ತಾ ಇರಬೇಕಾದ್ರೆ ಅಲ್ಲಿ ಕೇಳ್ತಾ ಪ್ರಿನ್ಸಿಪಲ್ ಬರ್ತಾರೆ ಅವ್ರು ಹೇಳಿದ್ದಾರೆ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ನೀವು ಈಗಲೇ ಇಲ್ಲಿಂದ ಹೋಗಬೇಕು ನಿಮಗೆ ಕ್ಯಾಂಪಸಲ್ಲಿ ನಾನೀಗ ಅನೌನ್ಸ್ ಮಾಡಿದ್ದೆ ವಠಾರದಲ್ಲಿ ಕೂಡ ನಿಮಗೆ ಶಿರವಸ್ತ್ರ ಧರಿಸಲಿಕ್ಕೆ ಇಲ್ಲ ನಿಮಗೆ ನೀವು ಈಗಲೇ ಹೊರಡಬೇಕು ಇಲ್ಲಿಂದ ಅಂತ ಹೇಳ್ತಾರೆ ಅವರು ಶಿರವಸ್ತ್ರ ಧರಿಸಿ ಬರೋದಾದರೆ ಇಲ್ಲಿ ಎಂಟ್ರಿ ಇಲ್ಲ ಅಂತ ಹೇಳಿ ಕಳಿಸ್ತಾರೆ ನಮ್ಮನ್ನು ನಾವು ಅಲ್ಲಿ ವೆಯ್ಟ್ ಮಾಡ್ತೇವೆ ಯಾಕಂತ ಹೇಳಿದರೆ ನಾವು ಪ್ರೊಟೆಸ್ಟ್ ಮಾಡಿರುವಂಥದ್ದಲ್ಲ ಅವರು ನಾವು ಧರಿಸ್ಕೊಂಡು ಬರಬಾರ್ದು ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಿರುವಂಥದ್ದು ಅವರಿಗೆ ನಮಗೆ ಎಜುಕೇಶನ್ ಬೇಕು ನಮಗೆ ಒಳಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಮನವಿ ಮಾಡಿದರೆ ನಮ್ಮನ್ನು ಕರ್ಕೊಂಡು ಹೋಗೋರು ಯಾರು ಇಲ್ಲ ನಮ್ಮನ್ನು ಹೊರಗೆ ಹಾಕಿ ಅಂತ ಹೇಳುವವರಿಗೆ ತರಗತಿಗೆ ಎಂಟ್ರಿ ಕೊಟ್ಟು ಅವರಿಗೆ ತರಗತಿ ಕೊಡ್ತಾ ಇದ್ದಾರೆ ಈಗ ಇದು ಕಳೆದ ಹಲವಾರು ತಿಂಗಳಿಂದ ಎರಡು ತಿಂಗಳಿಂದ ನೀವು ಕಾಲೇಜಿಗೆ ಬರ್ತಾ ಇದ್ದೀರಿ ಅವತ್ತು ಯಾವತ್ತು ಯಾವುದೇ ತೊಂದರೆ ಆಗಿಲ್ವಾ ಇವತ್ತು ಯಾಕೆ ಈ ತೊಂದರೆ ಆಯಿತು ನೋಡಿ ಸರ್ March 15 ಹಿಜಾಬ್ ವರ್ಡಿಕ್ ಬಂದಿರುವಂಥದ್ದು ಆವಾಗ ನಮ್ಮ ಕಾಲೇಜಲ್ಲಿ ಯಾವುದೇ ರೀತಿಯಾದಂಥ ಗಲಭೆ ಆಗಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಿರಲಿಲ್ಲ ಈವನ್ ನಾವು ಎಕ್ಸಾಮ್ ಕೂಡ ಶಿರವಸ್ತ್ರ ಧರಿಸಿಕೊಂಡೇ ಬರೆದಿರುವಂಥದ್ದು ಮೇ 7 ಬರೆದಿದ್ದೇವೆ
ಏಪ್ರಿಲ್ ಮೇ ಮಾರ್ಚಲ್ಲಿ ಬಂದಿರುವಂಥದ್ದು ವರ್ಡಿಕ್ಟ್ ಏಪ್ರಿಲ್ ಮತ್ತು ಮೇ ವರೆಗೆ ಎರಡು ತಿಂಗಳು ನಾವು ಹಿಜಾಬ್ ಧರಿಸಿದ್ದೇವೆ ಅಂತ ಹೇಳಬೇಕಾದ್ರೆ ಅಲ್ಲಿಯವರೆಗೆ ಅವಳು ಅಲ್ಲಿ ಆಡಳಿತ ಮಂಡಳಿಯವರು ಮಲಗಿದ್ರ ಈಗ ಮಾತ್ರ ಎಚ್ಚರ ಆದದ್ದು ಅದು ಕೂಡ ರಾತ್ರಿ ಇಂತಹ ನೋಟಿಸ್ ತರ್ತಾರಂತ ಹೇಳಿದರೆ ಏನದಕ್ಕೆ ಉತ್ತರ ಅವರ ಒಂದು ಮೇನ್ ಇಂಟೆನ್ಷನ್ ಇದನ್ನು ಏನಂತ ಹೇಳಿದರೆ ಮುಸ್ಲಿಂ ವಿದ್ಯಾರ್ಥಿಗಳು ನಮ್ಮನ್ನು ಶಿಕ್ಷಣದಿಂದ ವಂಚನೆ ಮಾಡುವುದು ಅವರದ್ದು ನಿಜವಾದ ಒಂದು ಉದ್ದೇಶ ಅಂತ ಹೇಳುವುದು ನನ್ನ ಪ್ರಶ್ನೆ ಮತ್ತೊಂದು ಪ್ರಶ್ನೆ ಏನಂತ ಹೇಳಿದರೆ ಪ್ರಿನ್ಸಿ ಹತ್ರ ಕೇಳಿದರೆ ಅವರು ಹೇಳ್ತಾರೆ ನನಗೆ ನಿಮ್ಮ ಶಿರವಸ್ತ್ರ ತೆಗೆಸುವ ಯಾವುದೇ ಉದ್ದೇಶ ಇಲ್ಲ ಲೆಕ್ಚರರ್ಸ್ ಹೇಳ್ತಾರೆ ನಮಗೆ ಕೂಡ ಪ್ರಾಬ್ಲಮ್ ಇಲ್ಲ ನಮ್ಮ ಸಹಪಾಠಿಗಳೇನೇ ಕೂತ್ಕೊಳ್ತಾರೆ ಅವರು ಹೇಳ್ತಾರೆ ನಮಗೆ ಕೂಡ ಏನು ಪ್ರಾಬ್ಲಮ್ ಇಲ್ಲ ವಿ ಸಿ ಹೇಳ್ತಾರೆ ನಮಗೆ ಕೂಡ ನಿಮ್ಮ ಯಾವುದು ತೆಗೆಸುವ ಉದ್ದೇಶ ಇಲ್ಲ ಹಾಗಾದ್ರೆ ಉದ್ದೇಶ ಆದರೂ ಯಾರಿಗಿರುವುದು ನಮ್ಮ ಶಿರವಸ್ತ್ರ ಹಿಜಾಬ್ ತೆಗೆಸುವ ಉದ್ದೇಶವಾದರೂ ಯಾರಿಗಿರುವುದು ಹೇಳಿದರೆ ಹೇಳ್ತಾರೆ ಹೈಕೋರ್ಟ್ ವರ್ಡಿಕ್ಟ್ ಅಂತ ಹೇಳಿ ಆದರೆ ಹೈಕೋರ್ಟ್ ವರ್ಡಿಕ್ಟಲ್ಲಿ ಎಲ್ಲಿ ಕೂಡ ಮೆನ್ಷನ್ ಮಾಡಲಿಲ್ಲ ಡಿಗ್ರಿಗೆ ಅಪ್ಲೈ ಆಗ್ತದೆ ಅಂತ ಹೇಳಿ ಆದರೂ ಕೂಡ ಫೋರ್ಸ್ಫುಲಿ ಆಗಿ ನಮ್ಮ ಮೇಲೆ ಅಪ್ಲೈ ಮಾಡ್ತಿರುವಂಥದ್ದು ಮತ್ತು ಮತ್ತೊಂದು ವಿಚಾರ ಈ ಹಿಂದೆ ಇದ್ದಂತಹ ಯುನಿಫಾರ್ಮಿಟಿಯನ್ನು ಪಾಲಿಸಬೇಕಂತ ಹೇಳಿದ್ದೆ ಹೊರತು ಈ ವಾರ್ಷಿಕದ ಮಧ್ಯದಲ್ಲಿ ಯುನಿಫಾರ್ಮಿಟಿಯನ್ನು ಬದಲಾಯಿಸಬೇಕಂತ ಕೂಡ ಎಲ್ಲಿ ಕೂಡ ಹೈಕೋರ್ಟ್ ಹೇಳಿಲ್ಲ ನಾವು ಎಲ್ಲಿ ಕೂಡ ಹೈಕೋರ್ಟ್ನ ನಿಂದನ್ನು ಮರ್ತಿಲ್ಲ ನಮಗೆ ನ್ಯಾಯ ಬೇಕು ನಮಗೆ ಹಕ್ಕು ಬೇಕಂತ ಕೇಳ್ತಾ ಇರೋದು ಇವರು ಫೋರ್ಸ್ಫುಲಿ ಆಗಿ ಹಾಕ್ತಾ ಇದ್ದಾರೆ ನಮ್ಮ ಮೇಲೆ ಅದಕ್ಕಾಗಿ ನಾವು ಪ್ರತಿರೋಧವನ್ನು ತೋರಿಸ್ತಾ ಇದ್ದೇವೆ ಅದು ಕೂಡ ಲೀಗಲ್ ಆಗಿ ನಾವು ಮನವಿ ಮಾಡ್ತಿರುವಂತಹದ್ದು ನಾಳೆಯಿಂದ ಶಿರವಸ್ತ್ರ ಅಥವಾ ಯಾವುದರ ಜೊತೆಗೂ ಕ್ಯಾಂಪಸ್ ಒಳಗೆ ಬರಬಾರ್ದು ಕೇವಲ ಯೂನಿಫಾರ್ಮ್ ಅಲ್ಲಿ ಬರಬೇಕು ಅನ್ನುವಂತ ಸೂಚನೆ ಆಡಳಿತ ಮಂಡಳಿ ಹೇಳಿರುವಂತದ್ದು ಏನ್ ಮಾಡ್ತೀರಾ ನಾಳೆಯಿಂದ ಸರ್ ನೋಡಿ ಅದೇ ಹೇಳಿದ್ ನಾನು ಪ್ರಾಸ್ಪೆಕ್ಟ್ ಅಲ್ಲಿ ಈ ಮೊದಲು ನಮ್ಮ ಸಮವಸ್ತ್ರದ ಒಂದು ಭಾಗವಾಗಿತ್ತು ಶಿರವಸ್ತ್ರ ಎಂಬುವಂತದ್ದು 2017ರಲ್ಲಿ ಇದೇ ರೀತಿಯಾದಂತಹ ಒಂದು ಗಲಭೆ ಸೃಷ್ಟಿಸಲಿಕ್ಕೆ ನೋಡಿದ್ರು ಅಲ್ಲಿ ಆವಾಗ ಅಲ್ಲಿಯ ಮಾನ್ಯ ಪ್ರಿನ್ಸಿಪಲ್ ಯಾರಿದ್ದಾರೆ ಉದಯ್ ಕುಮಾರ್ ಸರ್ ಅವರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಕರೆದು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಅವರೇ ಒಂದು ಈ ಮ್ಯಾಟರ್ ಅನ್ನು ಸಾಲ್ವ್ ಮಾಡಿಸ್ತಾರೆ ನೀವು ಸಮವಸ್ತ್ರ ಧರಿಸಿಕೊಂಡು ಬರ್ಬೋದು ನಿಮ್ಮ ಎಜುಕೇಷನ್ಗೋಸ್ಕರ ಅಲ್ಲ ನೀವು ಕಲೀರಿ ಅಂತ ಹೇಳಿ ಅವರಿಗೆ ಹೆಣ್ಣು ಮಕ್ಕಳ ಮೇಲೆ ಕಾಳಜಿ ಇತ್ತು ಅದಕ್ಕಾಗಿ ಹಾಗೆ ಮಾಡ್ತಿದ್ದಾರೆ ಇವರಿಗೆ ಕೂಡ ಸಾರ್ಟ್ ಔಟ್ ಮಾಡಬಹುದಿತ್ತು ಆದರೆ ಇಲ್ಲಿ ಏನು ಮಾಡ್ತಿದ್ದಾರೆ ಆ ABVP ಅವರ ಪ್ರೆಷರಿಗೆ ಬಂದಾಗಿರ್ತದೆ ಇವರು ನಮ್ಮನ್ನು ಹೊರಗಾಗ್ತಿರುವಂತಹದ್ದು ನಾವು 44 ಸ್ಟೂಡೆಂಟ್ಸ್ಗಳ ಎಜುಕೇಷನ್ ಬಗ್ಗೆ ಅವರಿಗೆ ಕಿಂಚಿತ್ತು ಕೂಡ ಕಾಳಜಿ ಇರ್ತಿದ್ರೆ ಅವರು ಹಾಗೆ ಮಾಡ್ತಿರ್ಲಿಲ್ಲ ಅವರು ಅಲ್ಲಿಯೇ ಒಂದು ಸಾರ್ಟ್ ಔಟ್ ಮಾಡ್ತಿದ್ರು ಈ ಪ್ರಾಬ್ಲಮ್ ಅನ್ನು ಮುಂದೆ ಏನ್ ಮಾಡಬೇಕು ಅಂತ ಇದ್ದೀರಾ ನಾಳೆಯಿಂದ ಬರಬೇಡಿ ಹೇಳಿದ್ದಾರೆ ಹಿಜಾಬ್ ಹಾಕದೆ ಬರಬೇಕು ಅನ್ನೋ ಸೂಚನೆ ಇದೆ ಏನ್ ಮಾಡ್ತೀರಾ ನಮಗೆ DC ಮನವಿ ಮಾಡಿದಾಗ ಅವರು ಹೇಳಿದ್ರು ಏನಂತ ಹೇಳಿದ್ರು ಸೋಮವಾರದವರೆಗೆ ಟೈಮ್ ಕೊಡಿ ನಮಗೆ ನಾ ಮಾತಾಡ್ತೇನೆ ಹೋಗಿ ಖುದ್ದಾಗಿ ಅಂತ ಹೇಳಿದ್ದಾರೆ ಸೊ ಅವರ ಮನವಿ ಬರುವವರೆಗೆ ಕಾಯ್ತೇವೆ ಅಲ್ಲಿಯವರೆಗೆ ಎಷ್ಟು ಸಾಧ್ಯವೋ ಅಲ್ಲಿ ಯಾವುದೆಲ್ಲ ಪುಸ್ತಕ ಸಿಗ್ತದೆ ಅದನ್ನು ಓದ್ತೇವೆ ನಾವು ನಮ್ಮ ವಿದ್ಯಾಭ್ಯಾಸವನ್ನು ನಾವು ಬಿಟ್ಟುಕೊಡುವುದಿಲ್ಲ ಯಾರಿಗಾಗಿ ಹಾಗಂತ ಹೇಳಿ ನಮ್ಮ ಹಕ್ಕನ್ನು ಕೂಡ ಬಿಟ್ಟುಕೊಡುವುದಿಲ್ಲ ನಾವು ನಮ್ಮ ಸಂವಿಧಾನ ನಮಗೂ ಹಕ್ಕು ಕೊಟ್ಟಿದೆ ನಾವು ಕೂಡ ಕಲಿತೇವೆ ನಾವು ನ್ಯಾಯದೊಂದಿಗೆ ನಮ್ಮ ಸಂವಿಧಾನ ಕೊಟ್ಟ ಹಕ್ಕಿನೊಂದಿಗೆ ಕಲಿತೇವೆ ಇದು ವಿದ್ಯಾರ್ಥಿನಿಯರ ಮಾತು ನಮ್ಮ ಹಕ್ಕೇನಿದೆ ಅದು ನಮಗೆ ಬೇಕು ಜೊತೆಗೆ ವಿದ್ಯಾಭ್ಯಾಸವೂ ಬೇಕು ಈಗ ಈ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನುವಂಥ ಮಾತನ್ನು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಸುಖಪಾಲ್ ಪೊಳಲಿ ಪಬ್ಲಿಕ್ TV ಮಂಗಳೂರು